ಕರಾವಳಿಯಲ್ಲಿ ಮತ್ತೆ ಅಬ್ಬರಿಸಿದ ಕಡಲು. ಕಾರವಾರದ ದೇವಭಾಗದಲ್ಲಿ ಕಡಲ್ ಕೊರೆತ, ತೀರದ ನಿವಾಸಿಗಳು ಆತಂಕದಲ್ಲಿ. ಕಾರವಾರದ ದೇವಭಾಗದ ಅಂಬಿಗವಾಡದ ನಿವಾಸಿಗಳು ಕಂಗಾಲಾಗಿದ್ದಾರೆ. ಇಲ್ಲಿ ಭಾರೀ ಪ್ರಮಾಣದ ಕಡಲ್ ಕೊರೆತ ಉಂಟಾಗಿದ್ದು ಜನ ಆತಂಕದಿಂದ ಕಾಲ ಕಳೆಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ನಿರ್ಮಿಸಿದ ತಡೆಗೋಡೆ ಸಮುದ್ರದಲ್ಲಿ ಅಪೋಷಣವಾಗುತ್ತಿದೆ. ಕಾಂಕ್ರೀಟ್ ರಸ್ತೆ ಕೂಡ ಅಪಾಯದ ಅಂಚಿನಲ್ಲಿದೆ. ಎಲ್ಲಿ ತಮ್ಮ ಮನೆಗಳಿಗೆ ಸಮುದ್ರದ ನೀರು ನುಗ್ಗುತ್ತು ಎನ್ನುವ ಆತಂಕ ಎದುರಾಗಿದೆ. ಸಮುದ್ರದ ಅಲೆಗೆ ತಡೆಗೋಡಿ ಕೊಚ್ಚಿ ಹೋಗುತ್ತಿವೆ. ದಿನದಿಂದ ದಿನಕ್ಕೆ ಸಮುದ್ರ ನೀರು ತೀರ ಪ್ರದೇಶವನ್ನೇ ಆಕ್ರಮಿಸುತ್ತಿದ್ದು ಜನತೆ ಆತಂಕ ಪಡುವಂತಾಗಿದೆ. ದೇವಭಾಗದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮನೆಗಳಿವೆ. ಆದರೆ ಸಮುದ್ರದ ರುದ್ರನರ್ತನದಿಂದಾಗಿ ಜನತೆ ಭಯಭೀತಿಯಿಂದಲೇ ಕಾಲ ಕಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಭಾಗದಲ್ಲಿ ಬಹುತೇಕ ಮೀನುಗಾರರೇ ವಾಸಿಸುತ್ತಿದ್ದು ಕಡಲ ಅಲೆಯ ಅಬ್ಬರದಿಂದ ಮೀನುಗಾರಿಕೆಯು ಸ್ಥಗಿತಗೊಂಡಿದೆ. ಸಮುದ್ರ ತಮ್ಮನ್ನು ಅಪೋಷಣ ತೆಗೆದುಕೊಳ್ಳುತ್ತೋ ಎಂಬ ಆತಂಕ ಇಲ್ಲಿನವರಿಗಿದೆ. ತಮ್ಮ ಸಂಕಷ್ಟವನ್ನು ದೂರ ಮಾಡುವ ನಿಟ್ಟಿನಲ್ಲಿ ಯಾರೂ ಬರುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಾರೆ. ಈ ಹಿಂದೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಡಳಿತದ ಗಮನಕ್ಕೂ ತಂದಿದ್ದೇವೆ. ಆದರೆ ಇದುವರೆಗೂ ಸಮರ್ಪಕ ಶಾಶ್ವತ ಪರಿಹಾರ ದೊರಕಿಲ್ಲ. ಕಡಲ ಕೊರೆತ ತಡೆಗಟ್ಟಲು ಭಾರೀ ಪ್ರಮಾಣದ ಕಲ್ಲುಗಳನ್ನು ಹಾಕಿದರೆ ಅಲೆಗಳನ್ನು ತಡೆಯಬಹುದು ಎಂಬುದು ಸ್ಥಳೀಯರ ಮಾತಾಗಿದೆ. ಇಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೃಷ್ಣ ಮೆಹ್ತಾ, ಚಿತ್ತಾಕುಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜು ತಾಂಡೇಲ್ ಭೇಟಿ ನೀಡಿ ಸ್ಥಳೀಯರ ಮನವಿ ಆಲಿಸಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳನ್ನು ಕರೆಸಿ ತಡೆಗೋಡೆ ನಿರ್ಮಿಸುವಂತೆ ವಿನಂತಿಸಿದ್ದಾರೆ. ಈ ವೇಳೆಯಲ್ಲಿ ಕಾರವಾರ ತಹಶೀಲ್ದಾರ್ ಆರ್ ವಿ ಕಟ್ಟಿ, ಬಂದರು ಇಲಾಖೆ ಇಂಜಿನಿಯರ್ ರಾಜ್ಕುಮಾರ್ ಹೆಗಡೆ ಪರಿಶೀಲನೆ ನಡೆಸಿದರು.